ವಿಧಾನಸಭೆಯ ಅಧಿವೇಶನ ಪ್ರಾರಂಭ ಆಗುತ್ತೆ ಬಜೆಟ್ಅನ್ನು ಕೂಡ ಅವರು ಮಂಡಿಸಬೇಕಾಗುತ್ತೆ ಈ ಗ್ಯಾರಂಟಿಗಳಿಗೆ ಅವರದು ಮೂಲ ಸಂಪನ್ಮೂಲ ಇದರ ಬಗ್ಗೆ ಅವರು ಎಲ್ಲಿಂದ ತರ್ತಾರೆ ಅನ್ನೋದ್ರ ಬಗ್ಗೆ ಹೇಳಬೇಕಾಗುತ್ತೆ ಆ ಅದರೊಳಗಡೆ ಖಂಡಿತ ರಾಜ್ಯದಲ್ಲಿ ನಮ್ಮ ಪಕ್ಷದಿಂದ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಒಂದು ಸೂಕ್ತವಾದ ಹೆಸರನ್ನು ಸೂಚಿಸುತ್ತಾರೆ ಅನ್ನೋದು ಖಂಡಿತ ನನಗೆ ಆ ವಿಶ್ವಾಸ ಇದೆ ಅದೇ ರೀತಿಯಲ್ಲಿ ಯಾರು ಆಗಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಧ್ಯಮಗಳಲ್ಲಿ ಸಂಭವನೀಯರ ಬಗ್ಗೆ ಎಲ್ಲ ಚರ್ಚೆನೂ ಕೂಡ ನಡೆಯುತ್ತಾ ಇದೆ ನಾನು ಕೂಡ ಗಮನಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಒಬ್ಬ ಕಾಂಗ್ರೆಸ್ ಅನ್ನು ಹೆಡ್ ಆನ್ ಆಗಿ ತಗೊಳ್ಳುವಂತಹ ಎದೆಗಾರಿಕೆ ಇರುವಂತಹ ಒಬ್ಬ ಲೀಡರ್ ಬೇಕು ಅನ್ನೋದೊಂದು ಧ್ವನಿನೂ ಕೂಡ ಕಾರ್ಯಕರ್ತರಲ್ಲೂ ಕೂಡ ಕೇಳಿ ಬರ್ತಾ ಇದೆ ಹಾಗೆ ಸಾಮಾಜಿಕ ಜಾಲತಾಣಗಳಲ್ಲೂ ಬರ್ತಾ ಇದೆ ಬಹಳ ಬಲವಾಗಿ ಕೇಳಿ ಬರ್ತಾ ಇರುವಂಥ ಹೆಸರು ಅಂತ ಹೇಳಿದರೆ ಅದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಹೆಸರು ಕೇಳಿ ಬರ್ತಾ ಇದೆ ನಾರ್ತ್ ಕರ್ನಾಟಕ ಇರ್ಬೋದು ಸೌತ್ ಕರ್ನಾಟಕ ಇರ್ಬೋದು ಎಲ್ಲ ಕಡೆಯೂ ಕೂಡ ಬಲವಾಗಿ ಅವರ ಹೆಸರು ಕೇಳಿ ಬರ್ತಾ ಇದೆ ಈ ಸಂದರ್ಭದಲ್ಲಿ ರಾಷ್ಟ್ರೀಯತೆ ಹಿಂದುತ್ವ ಹಾಗೂ ಪಕ್ಷದ ಸಿದ್ಧಾಂತ ಇದಕ್ಕೆ ಅನುಗುಣವಾಗಿ ಅದಕ್ಕೆ ಪೂರಕವಾಗಿ ನಡೆಕೊಳ್ಳುವ ವ್ಯಕ್ತಿ ಬೇಕು ಅಂತ ಪ್ರಶ್ನೆ ಆಗಿದಾಗೆಲ್ಲ ಅವ್ರ ಹೆಸರು ಎಲ್ಲರ ಬಾಯಲ್ಲೂ ಕೂಡ ತೇಲಿ ಬರ್ತಾ ಇದೆ ನಮ್ಮ ರಾಜ್ಯದ ನಾಯಕರು ಕೂಡ ಒಂದು ಸೂಕ್ತವಾದ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಭಾವಿಸ್ತೀನಿ 1998ರಲ್ಲಿ ವಾಜಪೇಯಿಯವರ ಸರ್ಕಾರದಲ್ಲಿ ಅವ್ರನ್ನ ಸಚಿವರನ್ನು ಮಾಡಿದರು ಅವರಿಗೆ ಆ ಶಕ್ತಿ ಸಾಮರ್ಥ್ಯ ಇದೆ ಅಂತಲೇ ಅವ್ರನ್ನ ಸಚಿವರನ್ನು ಮಾಡಿದರು ಇವತ್ತು ನಾರ್ತ್ ಕರ್ನಾಟಕದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅಂತೇಳಿ ಹೇಳಿದರೆ ಅವ್ರದೇ ಆದಂಥ ಒಂದು ಹವ ಇದೆ ಜನ ಅವರನ್ನ ಮೊನ್ನೆ ಚುನಾವಣೆಯಲ್ಲೂ ಕೂಡ ಎಲ್ಲ ವಿರೋಧದ ನಡುವೆನೂ ಕೂಡ ಅವ್ರನ್ನ ಗೆಲ್ಲಿಸಿದ್ದಾರೆ ಅಂತೇಳಿ ಹೇಳಿದರೆ ಅವರಿಗೆ ಆ ಶಕ್ತಿ ಸಾಮರ್ಥ್ಯ ಯೋಗ್ಯತೆ ಇದೆ ಅಂತ ಅರ್ಥ ನಮ್ಮ ಪತ್ರಕರ್ತರು ಎಲ್ಲ ಪ್ರಶ್ನೆಯನ್ನು ಕೇಳ್ತಾರೆ ಎಲ್ಲ ಕ್ಷೇತ್ರಗಳ ಬಗ್ಗೆನೂ ಕೇಳ್ತಾರೆ ಹಾಗೆ ಪ್ರತಾಪ್ ಸಿಂಹನ ಪತ್ರಕರ್ತನಾಗಿ ಇದ್ದ ಹಾಗಾಗಿ ಎಲ್ಲ ವಿಚಾರಗಳ ಬಗ್ಗೆನೂ ಮಾತಾಡ್ತೇನೆ ನಾನು ಪ್ರೊಫೆಷನಿಂದಲೇ ಆ ಥರದ ಒಂದು ಗುಣ ಅವನಿಗೆ ಬಂದಿದೆ ಅಂತೇಳಿ ಆಮೇಲೆ ಒಬ್ಬ ಸಂಸದನಾಗಿ ಅದು ರೋಡ್ ಇರ್ಬೋದು ರೈಲ್ ಇರ್ಬೋದು ಏರ್ವೇಸ್ ಇರ್ಬೋದು ರೂರಲ್ ಡೆವಲಪ್ಮೆಂಟ್ ಇರ್ಬೋದು ಅಥವಾ ಜಲಜೀವನ್ ಮಿಷನಲ್ಲಿ ನೀರು ಕೊಡೋದಿರ್ಬೋದು ಎಲ್ಲ ಕ್ಷೇತ್ರಗಳ ಬಗ್ಗೆನೂ ಕೂಡ ನಾವು ಗಮನ ಹರಿಸಬೇಕಾಗುತ್ತೆ ಎಲ್ಲ ಕ್ಷೇತ್ರಗಳ ಬಗ್ಗೆ ನಮಗೆ ಒಂದಷ್ಟು ಅನುಭವ ಜ್ಞಾನ ಇರುತ್ತೆ ಹಾಗಾಗಿ ಆ ವಿಚಾರಗಳ ಬಗ್ಗೆ ಮಾತಾಡ್ತೀವಿ ಸರ್ ಇಲ್ಲಿ ಸರ್ ಸರ್ ಕಾಂಗ್ರೆಸ್ ವಿಚಾರ ಇಲ್ಲಿ ಬೆಳಗಾವಿ ಇಲ್ಲೆಲ್ಲ ಈಗ ಆಲ್ರೆಡಿ ಬರಗಾಲ ಕಾಣಿಸ್ಕೊಳ್ತಾ ಇದೆ ಯಡಿಯೂರಪ್ಪನವರು BJP ಸರ್ಕಾರ ಇದ್ದಾಗ ಇಡೀ ರಾಜ್ಯಾದ್ಯಂತ ಮಳೆಯೋ ಮಳೆ ಪ್ರವಾಹವೇ ಪ್ರವಾಹ ಕಾಂಗ್ರೆಸ್ ಬಂತಂದರೆ ಆಕಾಶದ ಕಡೆ ಮುಖ ಹಾಕಬೇಕು ಅನ್ನ ಚುನಾವಣೆ ಸಂದರ್ಭದಲ್ಲೂ ಹೇಳಿದ್ದೆ ಅದೇ ಥರ ಆಗ್ತಿದೆ ಆದ್ರೂ ಕೂಡ ರಾಜ್ಯದ ಜನರ ಮತ್ತು ರೈತರ ಹಿತರಕ್ಷಣೆಯಿಂದ ಅವರ ಹಿತಾಸಕ್ತಿಯ ದೃಷ್ಟಿಯಿಂದ ಆ ತಾಯಿ ಚಾಮುಂಡೇಶ್ವರಿ ಕಾವೇರಿ ತಾಯಿ ಆ ವರುಣದೇವ ನಮ್ಮ ಮೇಲೆ ಕೃಪೆಯನ್ನು ತೋರಲಿ ಮಳೆ ಈ ಮುಂಗಾರು ಈಗ ಪ್ರಾರಂಭಿಕ ಹಂತದಲ್ಲಿ ಕೈಕೊಟ್ಟಿದೆ ಅದು ಮತ್ತೆ ಮಳೆ ಬಂದು ರಾಜ್ಯ ಸುಭಿಕ್ಷೆಯಿಂದ ಇರಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಗ್ಯಾರಂಟಿ ಗಲಾಟೆಯಲ್ಲಿ ಸಿದ್ಧತೆಗಳನ್ನ ಮಾಡ್ಕೊಳ್ತಾರಾ ಅಂತೇಳಿ ಈಗ ಗ್ಯಾರಂಟಿ ಗಲಾಟೆ ನಡೀತಾ ಇದೆ ಬರಗಾಲ ಸಿದ್ಧತೆ ಯಾವಾಗ ನೋಡೋಣ ಇನ್ನೊಂದು ಸ್ವಲ್ಪ ದಿನ ಬಜೆಟ್ ಎಲ್ಲ ಮಂಡಿಸಲಿ ಅದಾದ ನಂತರ ಆಮೇಲೆ ಮುಂದಿನ ದಿನಗಳಲ್ಲಿ ಮಾತಾಡ್ತೀವಿ